ಕಡೆ ಎರಡು ಕೊಳಕು ಮಂಡಲ ಅವು ಜೊತೆಲೇ ಇದೆ. ಏನು ಮಾಡೋದು ಗೊತ್ತಿಲ್ಲ ರೀ, ಈ ಥರ ಯಾವತ್ತೂ ನೋಡಿಲ್ಲ ನಾನು. ಬದ್ದು ಗ್ಯಾಂಗ್ ಅವರು ಇಲ್ಲಿದ್ದಾರೆ, ಹಾವು ಗೆದ್ರಕೊಂಡು ಮೇಲ್ಗಡೆ ಹೋಗ್ಬಿಟ್ಟಿದ್ದಾರೆ. ಹಾಯ್, ಹಲೋ, ನಮಸ್ಕಾರ. ನಾನೀಗ ಕಾಂಪೌಂಡ್ ಮೇಲೆ ಹತ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳ್ತೀನಿ, ನಮ್ಮನೆಗೆ ಕೊಳಕ್ ಮಂಡಲ ಅಂತ ಒಂದು ಹಾವು ಕೇಳಿದ್ದೀರಾ, ಆ ಹಾವು ಬಂದಿದೆ. ನಮ್ಮನೆ ಕಾಂಪೌಂಡ್ ಆಚೆ ಇರೋ ಒಂದು ತೋಟ ಇದೆ, ಆ ತೋಟದಲ್ಲಿ ಬಂದಿದೆ. ಸೊ ನಾವು ಇನ್ಫಾರ್ಮ್ ಮಾಡಿದ್ದೀವಿ ಸ್ನೇಕ್ ಹಿಡಿಯೋರಿಗೆ, ಏನೇನು ಆನ್ ದ ವೇ ಇದ್ದಾರೆ ಅವರು, ಹೇಗೆ ಹಿಡಿತಾರೆ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಬದ್ದು ಗ್ಯಾಂಗ್ ಅವರು ಇಲ್ಲಿದ್ದಾರೆ, ಹಾವು ಗೆದ್ರಕೊಂಡು ಮೇಲ್ಗಡೆ ಹೋಗ್ಬಿಟ್ಟಿದ್ದಾರೆ. ಒಂದ್ಸರಿ ಹಾವನ್ನ ತೋರಿಸ್ತೀನಿ ನೋಡಿ, ಬಿಸಿಲಲ್ಲಿ ಕಾಯ್ತಾ ಇದೆ ಇದು. ಇದಲ್ಲಿ ಕಾಣಿಸ್ತೋ ಇಲ್ವೋ ಗೊತ್ತಿಲ್ಲ ನನಗೆ ಅಷ್ಟು. ಒಂದು ಫೋಟೋಸು ಮತ್ತು ಮೊಬೈಲಲ್ಲಿ ಜೂಮ್ ಮಾಡಿ ವೀಡಿಯೋ ಮಾಡಿದ್ದೀನಿ, ಆ ವೀಡಿಯೋಸ್ ಹಾಕ್ತೀನಿ. ಸೊ ಈ ಪ್ಲೇಸಲ್ಲಿ ಇಲ್ಲಿದೆ ಇದು, ಇಲ್ಲಿ ಈ ಪ್ಲೇಸಲ್ಲಿ ಎಲ್ಲೋ ಇದೆ. ಗೋಪುರಲ್ಲಿ ಅಷ್ಟು ಕ್ಲೀನಾಗಿ ಕ್ಯಾಪ್ಚರ್ ಆಗೋಲ್ಲ, ದೂರ ಇರೋದು ನೋಡಿ. ಇಲ್ಲಿ ಇಲ್ಲಿ ಅಲ್ಲೇ ಮಲಗಿದೆ, ಅಲ್ಲೇ ಐತೆ ನೋಡಲ್ಲಿ. ಸಾಯಿಸ್ಬಿಡ್ಲಾ, ಇದು ತುಂಬ ಡೇಂಜರ್, ಇದು ಡೇಂಜರಸ್ ಸ್ನೇಕ್ ಸ್ನೇಕ್ ಕಣೆ. ಏ, ಇಟ್ಸ್ ಎ ನ್ಯೂ ಒನ್, ಇದು ಇದು ನ್ಯೂ ಒನ್ ಅದಲ್ಲ ಇದು. ಹ್ಞೂ, ಈ ಕಡೆಗೆ ಬರ್ತಿದೆ ಇದು, ಇಲ್ಲಿಗೆ ಬರ್ತಾ ಇದೆ. ಹಾ, ಬಂದರು ಎಲ್ಲಿ ಎಷ್ಟಿರುತ್ತೆ ಇರಬೇಕಲ್ಲ. ಕರಿ ನೋಡೋಣ, ಕರಿ. ಏನು ಹೇಳ್ತೀರ ರೀ, ಒಂದು ಹಾವು ಅಂದರೆ ಇನ್ನೊಂದು ಹಾವು ಬಂದ್ಬಿಟ್ಟಿದೆ, ಎರಡೆರಡು ಹಾವು ಇದೆ ಅಲ್ಲಿ, ಮತ್ತೆ ಇಲ್ಲೊಂದು ಹಾವು ಇದೆ, ಎರಡೆರಡು ಹಾವು ಬಂದಿದೆ ರೀ, ಎರಡೆರಡು ಹಾವು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಎರಡು ರಸಲ್ ವೈಪರ್ ಅನಿಸುತ್ತೆ, ನನಗೆ ನೋಡಿದ ನೆನಪಿತ್ತು ಮೊದಲದು, ಇದು ಸಣ್ಣ ಹಾವು ಅಂತ ಅಂದ್ಕೊಂಡೆ. ಇನ್ನೊಂದು ಹಾವು ಎಲ್ಲೋಗಿದೆ ಅಂತ ಡಿಸ್ಕಸ್ ಮಾಡ್ತಾಯಿದ್ವಿ, ನೋಡಿದ್ರೆ ಎರಡು ಹಾವು ಬಂದ್ಬಿಡ್ತು ಇವಾಗ. ಒಂದು ದೊಡ್ಡದು, ದೊಡ್ಡ ರಸಲ್ ವೈಪರು ಆ ಕಡೆ ಇದೆ, ಇದು ಇನ್ನೊಂದು ರಸಲ್ ವೈಪರು ಮರಿ ಅನಿಸುತ್ತೆ ಇದು. ನೋಡೋಣ ಬೈ, ಇನ್ನೂ ಬಂದಿಲ್ಲ, ಇನ್ನೂ ಆ ವಿಡಿಯೋರು ಬಂದಿಲ್ಲ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ಇದು ಎಷ್ಟೊತ್ತು ಇಲ್ಲೇ ಇರುತ್ತೆ ಗೊತ್ತಿಲ್ಲ. ನೋಡೋಣ, ಎರಡು ಹಾವಿದೆ, ಯಾವುದನ್ನು ಹಿಡಿಯೋದು ಯಾವುದನ್ನು ಬಿಡೋದು ಗೊತ್ತಿಲ್ಲ, ಏನು ಕತೆ ಆಗುತ್ತೋ ಗೊತ್ತಿಲ್ಲ. ಈಗ ಇನ್ನೂ ಬಂದಿಲ್ಲ, ಎರಡು ಹಾವು ಹೊರಟೋಗ್ಬಿಟ್ರೆ ಹೋಯ್ತು ಮಿಸ್ ಆದಂಗೆ, ಮತ್ತೆ ಹಿಡ್ಸೋದು ತುಂಬ ಕಷ್ಟ. ಇನ್ನೊಂದು ಇದೆ, ಅಲ್ಲೇ ಇದೆ, ಅಲ್ಲಿದೆ ಇನ್ನೊಂದು,
ಇದು ಈ ಪ್ಲೈವುಡ್ ಶೀಟ್ ಮೇಲೆ ಬಂದು ಬಂದು ಮಲಗ್ತಾರೆ, ಯಾಕಂದರೆ ಅಲ್ಲಿ ಹುಳಗಳಿದೆ ಅನಿಸುತ್ತೆ, ಅದನ್ನು ತಿನ್ನಕ್ಕೆ ಬರ್ತಾ ಇದೆ ಅದು. ಯಾಕೋ ಎರಡು ಮಾತಾಡ್ಕೊತು ಮತ್ತತ್ರ ಬರ್ತಾ ಇದೆ. ತಾತ ಎರಡೆರಡು ಕೊಳಕು ಮಂಡಲವು ಜೊತೆಲೇ ಇದೆ, ಏನು ಮಾಡೋದು ಗೊತ್ತಿಲ್ಲ ರೀ. ಈ ಥರ ಯಾವತ್ತೂ ನೋಡಿಲ್ಲ ನಾನು. ಎರಡೆರಡು ಹಾವು ಸುತ್ತಕೊಂಡು ಸುತ್ತಕೊಂಡು ಇಲ್ಲೇ ಇದೆ, ಫುಲ್ ಭಯ ಆಗ್ತಾ ಇದೆ. ಇನ್ನೂ ಬಂದಿಲ್ಲ ರೀ, ಇನ್ನೂ ಆ ವೀಡಿಯೋ ಅವ್ರು ಬಂದಿಲ್ಲ. ಹೊರಟೋಗ್ಬಿಟ್ರೆ ಕಷ್ಟ, ಫುಲ್ ಟೆನ್ಷನ್ ಆಗ್ತಾ ಇದೆ. ನಮ್ಮ ಬದ್ದು ಗ್ಯಾಂಗ್ ಅಂತೂ ಮೇಲ್ಗಡೆ ಹೋಗ್ಬಿಟ್ಟಿದ್ದಾರೆ. ಎರಡೆರಡು ಹಾವು ಜೊತೆಲೇ ಹೋಗ್ತಾ ಇದೆ, ಎರಡೆರಡು ಹಾವು ಜೊತೆಲೇ. ನಾನು ಈ ಥರ ಯಾವತ್ತೂ ನೋಡಿಲ್ಲ. ಅದು ಕೊಳಕು ಮಂಡಲ, ಕೊಳಕು ಮಂಡಲ ಎರಡೆರಡು ಹಾವು ಜೊತೆಲೇ. ಯಾವ ಯಾಕೋ ನನ್ನನ್ನೇ ನೋಡ್ತಾ ಇದೆ ರೀ, ವಿಡಿಯೋ ಮಾಡ್ತಾ ಇದೆ. ಇದು ರೇಡಿಯೇಷನ್ನು ಗೊತ್ತಾಗ್ತಾ ಇದೆ, ಅದಕ್ಕೆ ನಾನು ಮೆತ್ತಗೆ ಮಾತಾಡ್ತಾ ಇದ್ದೀನಿ ಅಂದರೂ ಗೊತ್ತಾಗ್ತಾ ಇದೆ ಅದಕ್ಕೆ ನಾನು ಇಲ್ಲೇ ಇದ್ದೀನಿ ಅಂತ. ಜಪ್ಪ ಏನು ಹಿಂಗೆ ನಾಗರಾವುಗಳು ಈ ಥರ ಸುತ್ತಕೊಂಡಿರೋದು ನೋಡ್ತಾ ಇದ್ದೀನಿ ನಾನು. ಬಟ್ಟು ಕೊಳಕು ಮಂಡಲ ಅಂದರೆ ರಸಲ್ ವೈಪರ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈ ಥರ ಎರಡು ಸುತ್ತಕೊಂಡಿರೋದು ಎಲ್ಲೂ ನೋಡಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಈ ಥರ ಸಿಟಿಲಿ ರೀ. ಮೈಸೂರಲ್ಲಿ ಇರೋದು ವಿಜಯನಗರ ಫೋರ್ ಸ್ಟೇಜಲ್ಲಿ ಇದು ಈ ಥರ. ಎರಡು ಅದರಲ್ಲಿ ಎರಡು ಸುತ್ತಕೊಂಡಿದೆ. ಹಾಂ ಒಂದು ದೊಣ್ಣೆ ತಾಳಿ ಬೇಗ ನೀನು ಇದ ನೋಡಿದ್ರಲ್ಲ ಒಂದು ದೊಣ್ಣೆ ತಾಳಿ ಒಂದು ಬಿಸಿಲು ಒಂದು ಡಬ್ಬು ಕಟ್ಟಿ ಬನ್ನಿ ಬರ್ತೀನಿ ತಾಳೆ. ಒಂದು ಹೊಟ್ಟೋಯ್ತು ಹ್ಞೂ. ಒಂದು ಸಣ್ಣದು ಇದಕ್ಕಿಂತ ಇದೇ ದೊಡ್ಡದು. ಇಲ್ಲ ಇದು ಬಾಯಿ ಹತ್ರ ಸ್ವಲ್ಪ ಡೇಂಜರ್ ಅಷ್ಟು ಕಾರಿಸುತ್ತೆ ಇದು. ಓ ತಲೆ ತಲೆ ಹಿಡೀರಿ ಓಹೋ. ಓಹೋ ಜೋಪನ ಅಲ್ಲೂ ಪ್ಲಾಸ್ಟಿಕ್ ಕೂತ ಮಾಡ್ತವೆ ಅವು.
ಜೋಪಾನ ತಲೆಯಲ್ಲಿ ಐತೆ ನೋಡ್ಕೊಳ್ಳಿ ಇನ್ನೊಂದು ಆ ಕಡೆ ಇದನ್ನ ಅದ್ರೊಳಗಡೆ ಹಾಕ್ಬಿಡಿ ಹೇಳ್ತೀನಿ ಕರೆಕ್ಟ್ ಸ್ಟಿಕ್ ಇಲ್ಲೇ ಐತೆ ನೋಡಿ ಒಳಗಡೆ ಇಲ್ಲಿ 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 ಒಳಗಡೆ ಇದು ಸರ್ ವೈಪರ್ ಸ್ನೇಕ್ ಆಯ್ತಾ ಈಗ ರಸಲ್ ವೈಪರ್ ಸ್ನೇಕ್ ಅಂತ ಹೇಳ್ತೀವಲ್ಲ ತುಂಬಾ ವಿಷಕಾರಿ ಅವು ಇದು ಎರಡರಲ್ಲಿ ಈಗ ಒಂದು ಮಿಸ್ ಆಗಿರೋದು ಗಂಡ ಹಾವು ಇದು ಹೆಣ್ಣಾವು ಬಟ್ ಇದು ಇದ್ರ ಬಲಿಷ್ಠವಾದ ತಕ್ಕಂತೆ ಮರಿ ಮಾಡ್ತಾವ ಇದು ತುಂಬಾ ದೊಡ್ಡದು ಇದು ಮೊಟ್ಟೆ ಹಾಕಲ್ಲ ಡೈರೆಕ್ಟ್ ಮರಿ ಮರಿ ತುಂಬಾ ದೊಡ್ಡ ಹಾವು ತುಂಬಾ ದಪ್ಪಕ್ಕಿದೆ ನೋಡಿದವರು ಹೆಬ್ಬಾವು ಅಂತ ಮಿಸ್ಟೇಕ್ ಮಾಡ್ಕೊಂಡು ಹೆಬ್ಬಾವು ಬಂದಿದೆ ಅಂತ ನಿಮಗ್ ಗೊತ್ತಿರೋದಕ್ಕೆ ವೈಪರ್ ಸ್ನೇಕ್ ಅಂತ ಹೇಳಿದ್ರ ಕೆಲವ್ರಾದ್ರೆ ಸರ್ ಇದು ಹೆಬ್ಬಾವು ಬಂದ್ಬಿಟ್ಟಿದೆ ನಮ್ಮ ಮನೆ ಹಿತ್ತಲಲ್ಲಿ ಬೇಗ ಬನ್ನಿ ಅಂತ ಹೇಳ್ತಾರೆ ನೋಡಿ ಗಂಡು ತಪ್ಪಿಸ್ಕೊಂಡಿರೋದು ಸಾಕಾಗಲ್ಲ ಈಗ ಅಟ್ಲೀಸ್ಟ್ ಹೆಣ್ಣಾರು ಸಿಕ್ಕಿದ್ದಕ್ಕೆ ಬಚಾವು ಅದೆಲ್ಲೂ ಹೋಗಲ್ಲ ಸರ್ ಈಗ ಆ ಕಡೆನೇ ಇರುತ್ತೆ ಅದು ಅದೆಲ್ಲೂ ಹೋಗಿರಲ್ಲ ಇವಾಗೆಲ್ಲ ಏನಾಗಿದೆ ಮಳ್ಳದಾವು ಕ್ರಾಸಿಂಗ್ ಟೈಮು ಹಂಗಾಗಿ ಜಾಗಗಳಲ್ಲಿ ತಂಪು ಜಾಗ ಇರ್ತದೆ ತಂಪಿರೋ ಕಡೆ ಬರ್ತವೆ ಎರಡು ಸೇರಿದ್ರೆ ಸುಮಾರು ಇಲ್ಲ ಅಂದ್ರೆ 4 ಅವರ್ ಅಂತೂ ಒಂದೇ ಜಾಗದಲ್ಲಿ ಇರ್ತದೆ 4 ಒಂದ್ ಹಾವು ಹಿಡಿದಿದ್ದಾರೆ ಅದು ಹೆಣ್ಣಾವಂತೆ ಈಗ ಗಂಡ ಹಾವು ಹುಡುಕ್ಬೇಕು ಏನು ಅಂದ್ರೆ ಈ ಹಾವು ಇಟ್ಕೊಂಡ್ರೆ ಒಟ್ಟಿಗೆ ಗುಂಪು ಗುಂಪು ಮರಿಗಳು ಹಾಕ್ಬಿಡ್ತವೆ ನೋಡೋಣ ಬನ್ನಿ ಏನ್ ಮಾಡ್ತಾರೆ ಅಂತ ಒಳಗಡೆ ಇದೆ ಇಲ್ಲೇ ಇದೆ ಅಂತ ಬಾಟ್ಲು ತಂದ್ರ ಏ ಡಬ್ಬ ಎತ್ಕೊ ಬನ್ನಿ ಹಾ ನೋಡ್ಕೊಳ್ಳಿ ಈ ಕಡೆ ಬರೋದು ಕೊಳಕ್ ಮಾಡ್ಲ ಎರಡಿದ್ವು ಒಂದು ಹಿಡಿದ್ರು ಎಲ್ಲೂ ಹೋಗಲ್ಲ ಅದು ಫಾಸ್ಟಾಗಿ ಹಾ ಸುತ್ಕೊಂಡು ಮಲ್ಕೊಳುತ್ತೆ ಸುತ್ಕೊಳ್ಳುತ್ತೆ ಹ್ಞೂ ಅಪ್ಡೇಟು ಸುಮಾರು ಹೊತ್ತು ಹಾವು ಇನ್ನೊಂದು ಹಾವು ಹುಡ್ಕಿದ್ವಿ ಸಿಗಲಿಲ್ಲ ಹಾವು ಗಂಡು ಹಾವು ಆ್ಯಕ್ಚುಲಿ ತಪ್ಪಿಸ್ಕೊಂಡಿದೆ ಹೆಣ್ಣಾವನ್ನ ಹಿಡ್ಕೊಂಡು ಹೋದರು ನೋಡೋಣ ಏನಾದ್ರು ಹಾವುಗಳು ಮತ್ತೆ ಏನಾದ್ರು ಕಾಣಿಸಿದ್ರೆ ಮತ್ತೆ ಅವ್ರಿಗೆ ಕಾಲ್ ಮಾಡ್ತೀವಿ ಇನ್ನೊಂದು ಹಾವು ಮಿಸ್ ಆಗಿದೆ ಆ್ಯಕ್ಚುಲಿ ಈಗ ಅವರು ತುಂಬ ಹುಡ್ಕಿದ್ರು ಕಾಡಲ್ಲೆಲ್ಲ ಸಿಗಲಿಲ್ಲ ಸೊ ಅದು ಏನು ಅಂದರೆ ಬಿಸಿಲಿಗೆ ಬಿಸಿಲು ಕಾಯೋಕ್ಕೆ ಅಂತ ಈಚೆ ಬರುತ್ತೆ ಅದು ಸ್ವಲ್ಪ ಟೈಮಲ್ಲಿ ಸೊ ನಾವು ನೋಡ್ಕೋಬೇಕು ನೋಡ್ಕೊಂಡು ಮತ್ತೆ ಕಾಲ್ ಮಾಡಿ ಹಿಡಿಸ್ಬೇಕು ಅಷ್ಟೆ ಸದ್ಯ ಹೆಣ್ಣು ಹಾವು ಹೋಯ್ತಲ್ಲ ಸೊ ಮರಿ ಗಿರಿ ಹಾಕೋಕ್ಕಿಲ್ಲ ಅದು ಮರಿ ಹಾಕೋದು ತಪ್ಪಿತು ಅದನ್ನು ಇಟ್ಕೊಂಡು ಹೋದರು ಸೊ ಮರಿ ಹಾಕಿ ಇನ್ನೂ ತುಂಬ ಹಾವುಗಳು ಏರಿಯಾದಲ್ಲಿ ಬರೋದು ತಪ್ಪಿತು ಹೆಣ್ಣು ಹಾವು ಇಟ್ಕೊಂಡು ಹೋಗಿದ್ದಕ್ಕೆ ಇನ್ನು ಗಂಡ ಹೊಂದಿದೆ ಅದನ್ನು ಹಿಡಿಸ್ಬೇಕು ನೋಡೋಣ ತುಂಬ ಮತ್ತೆ
ಹಾವು ಬಂತು ಅಂತಂದರೆ ಈ ವಿಡಿಯೋಗೆ ಮತ್ತೆ ಸೇರಿಸ್ತೀನಿ, ಇಲ್ಲಾಂದರೆ ಇಷ್ಟೇ ವಿಡಿಯೋನ ಅಪ್ಲೋಡ್ ಮಾಡಿರ್ತೀನಿ. ಥ್ಯಾಂಕ್ ಯು, ಬಾಯ್.